ನಮಸ್ಕಾರ ಎಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿರುವಂಥ ಡಿ ಕೆ ಸುರೇಶ್ ಗುರುವಾರ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ರಾಮನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು ಡಿ ಕೆ ಸುರೇಶ್ಗೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ರಾಮಲಿಂಗರೆಡ್ಡಿ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಸಾಥ್ ಕೊಟ್ಟರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಲ್ಕನೇ ಬಾರಿಗೆ ಸ್ಪರ್ಧೆ ಮಾಡ್ತಿರುವಂಥ ಸಂಸದ ಡಿ ಕೆ ಸುರೇಶ್ ಅವರ ಆಸ್ತಿ ಎಷ್ಟಿದೆ ಇದೇ ಕ್ಷೇತ್ರದಿಂದ ಮೂರು ಬಾರಿ ಸಂಸದರಾಗಿ ಕೆಲಸ ಮಾಡಿರುವ ಸುರೇಶ್ ಅವರ ಆಸ್ತಿ ಐದೇ ವರ್ಷದಲ್ಲಿ ಎಷ್ಟು ಏರಿಕೆಯಾಗಿದೆ ಅವರ ಸಾಲದ ಪ್ರಮಾಣ ಎಷ್ಟಿದೆ ಅವರ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳು ಎಷ್ಟಿದೆ ಇನ್ನು ಅದರ ಮೌಲ್ಯ ಎಷ್ಟು ದೊಡ್ಡ ಮೊತ್ತದಾಗಿದೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಿ ಕೆ ಸುರೇಶ್ ಅವರು ಐನೂರ ತೊಂಬತ್ಮೂರು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದಾರೆ ಕೇವಲ ದ್ವಿತೀಯ ಪಿ ಯು ಸಿ ಓದಿರುವಂಥ ಇವರು ಇವರ ಬಳಿ ಇಷ್ಟೊಂದು ಆಸ್ತಿ ಇದೆ ಅಂತ ಅಂದರೆ ಆಶ್ಚರ್ಯ ಅನಿಸುತ್ತೆ ಇನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಯ ಕಮರ್ಷಿಯಲ್ ಸೈಟು ಹೌದು ಡಿ ಕೆ ಸುರೇಶ್ ಬಳಿ ಬರೋಬ್ಬರಿ ಇನ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಬೆಳೆ ಬಾಳುವಂಥ ಕೃಷಿಯೇತರ ಸೈಟು ಇದೆ ಇದೆಲ್ಲ ಸೈಟುಗಳು ಕೂಡ ರಾಮನಗರ ಜಿಲ್ಲೆಯ ಕಣಕ್ಪುರದಲ್ಲಿ ಅದು ಬಿಟ್ಟು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿದೆ ಇದರಲ್ಲಿ ಒಂದಷ್ಟು ಸೈಟುಗಳು ಬಳುವಳಿಯಾಗಿ ಬಂದಿದ್ದರೆ ಇನ್ನೊಂದಷ್ಟು ಸೈಟುಗಳು ಡಿ ಕೆ ಸುರೇಶ್ ಅವರು ಖರೀದಿ ಮಾಡಿರುವಂಥದ್ದಾಗಿದೆ ಇನ್ನೂರ ಹನ್ನೊಂದು ಕೋಟಿ ಮೌಲ್ಯದ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಹೌದು ಡಿ ಕೆ ಸುರೇಶ್ ಬಳಿ ಬರೋಬ್ಬರಿ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳು ಇವೆ ಇದರಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಲೂಲು ಗ್ಲೋಬಲ್ ಮಾಲ್ನ ಹತ್ತು ಪರ್ಸೆಂಟ್ ಹೊಂದಿರೋ ನೂರ ಹದಿನಾಲ್ಕು ಕೋಟಿ ರೂಪಾಯಿ ಅದರ ಜೊತೆಗೆ ಬೆಂಗಳೂರಿನ ಮೈಸೂರು ರೋಡ್ನಲ್ಲಿರುವಂಥ ಗ್ಲೋಬಲ್ ಮಾಲ್ಸ್ನ ಮೂವತ್ತ್ಮೂರು ಪರ್ಸೆಂಟ್ ಹೊಂದಿರೋವಂಥ ಅರವತ್ತೆರಡು ಕೋಟಿ ರೂಪಾಯಿ ಬೆಂಗಳೂರಿನ ಕನಕ್ಪುರದಲ್ಲಿ ಎಪ್ಪತ್ತ್ಮೂರು ಎಕರೆ ಜಮೀನು ಹೌದು ಡಿ ಕೆ ಸುರೇಶ್ ಬಳಿ ಕನಪುರ ಮತ್ತು ಬೆಂಗಳೂರಿನಲ್ಲಿ ಬರೋಬ್ಬರಿ ಎಪ್ಪತ್ತ್ಮೂರು ಎಕರೆ ಕೃಷಿ ಜಮೀನು ಇದೆ ಇನ್ನು ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ ಮೂವತ್ತೆರಡು ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಕೋಟಿಯ ಅರಮನೆ ಹೌದು ಡಿ ಕೆ ಸುರೇಶ್ ಬಳಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಒಂದು ಲಕ್ಸುರಿ ಆಗಿರುವಂಥ ಮನೆ ಹೊಂದಿದೆ ಇದರ ಮಾರುಕಟ್ಟೆ ಬೆಲೆ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ಇದು ಬಿಟ್ಟರೆ ಬೆಂಗಳೂರಿನ ಪಂತರಪಾಳ್ಯದಲ್ಲಿ ಒಂದು ಕೋಟಿ ರೂಪಾಯಿ ಬೆಳೆ ಮನೆ ಹೊಂದಿದ್ರೆ ಕನಪುರದಲ್ಲಿ ಮೂವತ್ತು ಲಕ್ಷ ಬೆಳೆ ಮನೆ ಹೊಂದಿದೆ ಇನ್ನು ಈ ಮೂರು ಮನೆಯ ಒಟ್ಟು ಮೌಲ್ಯ ಇಪ್ಪತ್ತೇಳು ಕೋಟಿ ರೂಪಾಯಿ ಆಗುತ್ತೆ ಇದರ ಜೊತೆಗೆ ಹರಿಯಾಣ ರಾಜ್ಯದ ಗುರುಗಾಂವ್ನಲ್ಲಿ ಅರವತ್ತೆಂಟು ಲಕ್ಷದ ಫ್ಲಾಟ್ ಕೂಡ ಇವರ ಹೆಸರಲ್ಲಿದೆ ಡಿ ಕೆ ಶಿವಕುಮಾರ್ಗೆ ಮೂವತ್ತು ಕೋಟಿ ಸಾಲ ಡಿ ಕೆ ಸುರೇಶ್ ಅವರು ಬೇರೆ ಬೇರೆ ವ್ಯಕ್ತಿಗಳಿಗೆ ಮತ್ತು ಬೇರೆ ಬೇರೆ ಕಂಪ್ನಿಗಳಿಗೆ ಬರೋಬ್ಬರಿ ಎಂಬತ್ತಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಇದರಲ್ಲಿ ಅಣ್ಣ ಡಿ ಕೆ ಶಿವಕುಮಾರಿಗೆ ಕೊಟ್ಟಿರುವಂತಹ ಮೂವತ್ತು ಕೋಟಿ ಸಾಲ ಐಶ್ವರ್ಯ ಶಿವಕುಮಾರಿಗೆ ಕೊಟ್ಟಿರುವಂತಹ ಏಳು ಕೋಟಿ ಅಮ್ಮ ಗೌರಮ್ಮನಿಗೆ ಕೊಟ್ಟಿರುವಂತಹ ನಾಲ್ಕು ಕೋಟಿ ಆಕಾಶ್ ಕೆಂಪೇಗೌಡನಿಗೆ ಕೊಟ್ಟಿರೋ ಒಂದು ಕೋಟಿ ಸಾಲ ಕೂಡ ಇದರಲ್ಲಿ ಸೇರಿದೆ ಒಂದು ಕಾಲು ಕೆಜಿ ಚಿನ್ನ ನಾಲ್ಕು ಮುಕ್ಕಾಲು ಕೆ ಜಿ ಬೆಳ್ಳಿ ಇಷ್ಟೆಲ್ಲಾ ಆಸ್ತಿ ಹೊಂದಿರೋ ಡಿ ಕೆ ಸುರೇಶ್ ಬಳಿ ಚಿನ್ನ ಬೆಳ್ಳಿ ಇರೋದು ಕಮ್ಮಿನೇ ಒಂದು ಕಾಲು ಕೆ ಜಿ ಚಿನ್ನ ಇದ್ರೆ ನಾಲ್ಕು ಮುಕ್ಕಾಲು ಕೆ ಜಿ ಬೆಳ್ಳಿ ಇದೆ ಇನ್ನು ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಆಗುತ್ತೆ ಇನ್ನು ಡಿ ಕೆ ಸುರೇಶ್ ಅವರ ಎಲ್ಲ ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ ಐನೂರ ತೊಂಬತ್ತ ಮೂರು ಕೋಟಿ ರೂಪಾಯಿ ಆಗುತ್ತೆ ಇನ್ನು ಇದೇ ಡಿ ಕೆ ಸುರೇಶ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ರು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರ ಬಳಿ ಕೇವಲ ಎಂಬತ್ತೈದು ಕೋಟಿ ರೂಪಾಯಿ ಆಸ್ತಿ ಮಾತ್ರ ಇತ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಹತ್ತು ವರ್ಷದಲ್ಲಿ ಇವರ ಆಸ್ತಿ ಎಂಬತ್ತೈದು ಕೋಟಿಯಿಂದ ಐನೂರ ತೊಂಬತ್ತ್ಮೂರು ಕೋಟಿಗೆ ತಲುಪಿದೆ ಇನ್ನು ಡಿ ಕೆ ಸುರೇಶ್ ಅವರ ಒಂದು ತಿಂಗಳ ಆದಾಯ ಅಥವಾ ಒಂದು ದಿನಕ್ಕೆ ಎಷ್ಟು ದುಡಿತಾರೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಹೌದು ಡಿ ಕೆ ಸುರೇಶ್ ಅವರ ವಾರ್ಷಿಕ ಆದಾಯ ಹನ್ನೆರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಆಗುತ್ತೆ ಅಂದರೆ ತಿಂಗಳಿಗೆ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಅಂದರೆ ಒಂದು ದಿನಕ್ಕೆ ಮೂರು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಇದು ನಮ್ಮಂಥ ನಿಮ್ಮಂಥವರಿಗೆ ಇದು ಆರು ತಿಂಗಳ ಆದಾಯ ಕೂಡ ಆಗಿರ್ಬೋದು ಅಥವಾ ಒಂದು ವರ್ಷದ ಆದಾಯ ಕೂಡ ಆಗಿರ್ಬೋದು ಆದರೆ ಡಿ ಕೆ ಶಿವಕುಮಾರು ಒಂದು ದಿನಕ್ಕೆ ಮೂರು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ದುಡಿತಾರೆ ಈಗ ನಮ್ಮನ್ನೆಲ್ಲ ಒಂದು ಪ್ರಶ್ನೆ ಕಾಡುತ್ತೆ ಡಿ ಕೆ ಸುರೇಶ್ ಅವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಅಂದರೆ ಡಿ ಕೆ ಸುರೇಶ್ ಅವರಿಗೆ ತಿಂಗಳಿಗೆ ಒಂದು ಕೋಟಿ ದಿನಕ್ಕೆ ಲಕ್ಷ ದುಡಿಯೋ ಇವರಿಗೆ ಆದಾಯ ಬರ್ತಾ ಇರೋದು ಬಾಡಿಗೆಯಿಂದ ಕೃಷಿಯಿಂದ ಬ್ಯಾಂಕ್ ಬಡ್ಡಿ ಮತ್ತು ಸಂಬಳದಿಂದ ಇನ್ನು ಇಷ್ಟೆಲ್ಲ ಆಸ್ತಿ ಹೊಂದಿರೋ ಡಿ ಕೆ ಸುರೇಶ್ ಬಳಿ ಒಂದೇ ಒಂದು ಸ್ವಂತ ಕಾರಿಲ್ಲ ಅಥವಾ ಬೇರೆ ಯಾವುದೇ ರೀತಿಯಾದಂಥ ವಾಹನ ಇಲ್ಲ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಡಿ ಕೆ ಸುರೇಶ್ ಬಳಿ ಐನೂರ ತೊಂಬತ್ ಕೋಟಿ ರೂಪಾಯಿ ಆಸ್ತಿ ಇದೆ ಇದರಲ್ಲಿ ಇನ್ನೂರ ಏಳು ಕೋಟಿ ರೂಪಾಯಿ ಸಾಲ ಇದೆ ಅಂತ ಆಫಿಡೇವಿಟ್ನಲ್ಲಿ ತಿಳಿಸಿದ್ದಾರೆ ಇದರಲ್ಲಿ ಬ್ಯಾಂಕ್ನಿಂದ ಅವರು ಇಪ್ಪತ್ತು ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಸೋಬಾರ್ ಡೆವಲಪರ್ಸ್ಗೆ ತೊಂಬತ್ತೊಂಬತ್ತು ಕೋಟಿ ಸಿಎಂಆರ್ ಟ್ರಸ್ಟ್ ಗೆ ಹದಿನೈದು ಕೋಟಿ ರೂಪಾಯಿ ಲೂಲು ಮಾಲ್ಗೆ ಮೂರು ಕೋಟಿ ರೂಪಾಯಿಗಳನ್ನ ಕೋರ್ಕೊಳ್ಬೇಕಾಗಿದೆ ಇಷ್ಟೆಲ್ಲ ಆಸ್ತಿ ಮಾಡಿರೋ ಡಿ ಕೆ ಸುರೇಶ್ ಮೇಲೆ ಏನೆಲ್ಲ ಕ್ರಿಮಿನಲ್ ಕೇಸ್ ಇದೆ ಅಂತ ನೋಡೋದಾದರೆ ಎರಡು ಸಾವಿರದ ಹದಿಮೂರರ ಉಪಚುನಾವಣೆ ಹಾಗೂ ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವರ ವಿರುದ್ಧ ಎಂಟು ಕ್ರಿಮಿನಲ್ ಕೇಸ್ಗಳಿದ್ವು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಂಖ್ಯೆ ಐದಕ್ಕೆ ಇಳಿದಿದೆ ಇದೀಗ ಅವರ ವಿರುದ್ಧ ಕೇವಲ ಮೂರು ಕ್ರಿಮಿನಲ್ ಕೇಸ್ಗಳಿವೆ ಇದಿಷ್ಟು ಡಿ ಕೆ ಸುರೇಶ್ ಅವರ ಆಸ್ತಿ ಅವರ ಸಾಲ ಅವರ ಮೇಲೆ ಏನೆಲ್ಲ ಕ್ರಿಮಿನಲ್ ಕೇಸ್ ಇದೆ ಅಂತ ನೋಡಿದ್ವಿ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು